ಹದಿನಾಲ್ಕು ವರ್ಷಗಳಾದರೂ ಕೂಡ ಅಭಿಮಾನಿಸ್ಕೊಂಡು ಅದು ಒಂದು ಅವರ ಸಮಾಧಿಯಂತೆ ಇತ್ಯರ್ಥ ಮಾಡಿದ್ದೆ. ಸರ್ಕಾರ ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಮುಖ್ಯಮಂತ್ರಿಗಳು ಬಂದರು, ಒಂದು ಐದಾರು ಜನ ಮುಖ್ಯಮಂತ್ರಿಗಳು ಬಂದರು, ಯಾರೂ ಅದನ್ನ ಒಂದು ಅವರ ವ್ಯಕ್ತಿತ್ವವನ್ನು ಮಾಡುವಂತಹ ಒಂದು ಕೆಲಸವನ್ನ ಮಾಡಲಿಲ್ಲ. ಇಂತಹ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವಿಷ್ಣುಜಿಯವರಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಾಗುತ್ತಿಲ್ಲ. ಬೇರೆಯವರಿಗೆಲ್ಲ ಮಾಡ್ತಾರೆ, ಬೇರೆಯವರಿಗೆ ಎಲ್ಲ ರೀತಿಯಾದ ಒಂದು ಸಹಕಾರವನ್ನು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ವಿಷ್ಣುಜಿಯವ್ರಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದಾರೆ? ಆ ಸ್ಥಳದಲ್ಲಿ ಕೊಟ್ಟಿದ್ದೆ ಸರ್ಕಾರ ಇಲ್ಲ ಮಾಡಬೇಕು ಅಂತೇಳಿ ಸರ್ಕಾರ ಯಡಿಯೂರಪ್ಪನವರೇ ಬಂದು ಸ್ವತಃ ನಿಂತ್ಕೊಂಡು ಎಲ್ಲ ಮಾಡಿದ್ರು. ಅವ್ರು ಮಾಡ್ಬೋದಾಗಿತ್ತು, ಯಾಕೆ ಮಾಡಲ್ಲ? ಇದು ಬಹಳಷ್ಟು ಕುತೂಹಲ ಇವರಿಗೆ. ಇಲ್ಲ ಮೈಸೂರು ಅಂದ್ರು, ಆಮೇಲೆ ಅಲ್ಲಿ ಪಕ್ಕದ ಜಾಗ ಕೊಡ್ತೀವಿ ಅಂದ್ರು. ಯಾಕೆ ಅಲ್ಲಿ ಆ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಆ ಜಾಗದಲ್ಲಿ ಕೊಡ್ಬೋದಲ್ಲ. ನಾವು ನಿರಂತರವಾಗಿ 8 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ರಾಜುಗೌಡರು ರಾತ್ರಿ ಹಗಲು ಏನಿದೆ ಅದ್ರ ವಿಷಯವಾಗಿ ಇವತ್ತು ಅವ್ರು ನಿದ್ದೆ ಕೂಡ ಮಾಡೋದಿಲ್ಲ, ಹೋರಾಡ್ತಾ ಇದ್ದಾರೆ. ಅವರು ಹೋರಾಟದಿಂದ ಇವತ್ತು ನಮ್ಗೆ 10 ಗುಂಟೆ ಜಮೀನು ಏನಿದೆ ಅದನ್ನ ಅಭಿಮಾನ ಸುಡಿದವರು ಬರ್ಕೊಟ್ರು, ಸರ್ಕಾರಕ್ಕೆ ಬರ್ಕೊಟ್ರು. ಡಿ ಸಿ ಅವರೇ ಬಂದು ಅದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ನಾನು ಹೋಗಿದ್ದೆ, ನಾವೆಲ್ಲ ನಿಂತ್ಕೊಂಡು ಅದನ್ನು ಸರ್ವೆ ಮಾಡಿದ್ರು. ಅವರೇ ಬಂದು ಶಂಕರ್ ಅವರು ಬಂದು ಸರ್ವೆ ಮಾಡಿ ಆ 10 ಗುಂಟೆ ಜಮೀನನ್ನು ಬರ್ಕೊಡ್ತಾರೆ. 10 ಗುಂಟೆ ಜಮೀನನ್ನು ಬರ್ಕೊಟ್ರು ಕೂಡ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಭಿಮಾನಿಗಳು ಇವತ್ತು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲಿ. ಅಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮ್ಗೆ ಮಾಡಿಕೊಡಿ. ಆ ಪೂಜೆ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ನಮಗೆ. ವರ್ಷದಲ್ಲಿ 2 ಸರಿ ಮಾತ್ರ ಪೂಜೆ ಮಾಡಲಿಕ್ಕೂ, ಅದು ನಾವು ಹೋರಾಟದ ಮಾಡಿ ಅದಕ್ಕೆ ನಾವು ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥ ಸ್ಥಿತಿ ನಾವು ಬಂದೇ ಹೋಗ್ತೀವಿ. ಹಾಗಾದ್ರೆ ಅಭಿಮಾನಿಗಳು ಒಂಚೂರು ಬೆಲೆಯನ್ನು ಕೊಡಬಾರ್ದು, ಯಾಕೆ ಕೊಡೋದಿಲ್ಲ? ಬೇರೆಯವ್ರಿಗೆಲ್ಲ ಮಾಡ್ತಾರೆ, ನಮ್ಗೆ ಯಾಕೆ ಮಾಡೋದಿಲ್ಲ? ಸರ್ಕಾರದಿಂದ ಮಾಡ್ಬೋದಾಗಿತ್ತಲ್ವ. ಕೆಲವು ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ದೀವಿ ಅಂತ, ನಮಗೆ ಬೇಕಾಗಿದ್ದು ಪುಣ್ಯಭೂಮಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಆಗುವಂತ ಒಂದು ಇದಾಗಬೇಕು. ಅದಕ್ಕೆ ನಿರಂತರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ಈಗ 18ನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹವನ್ನು ಅಂದ್ಕೊಂಡಿದ್ವಿ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಸರ್ಕಾರ ಇನ್ನು ಮುಂದೆ ಯಾರು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಲ್ಲಿ ಮುಂದೆ ನಮ್ಗೆ 10 ಗುಂಟೆ ಜಮೀನು ಏನಿದೆ ಅದನ್ನ ಇತ್ಯರ್ಥ ಮಾಡಿಕೊಡಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಹಾಗೆ ಅಭಿಮಾನಿಗಳು ಹೋಲ್ಸರಿನ ಕೂಡ ಹಾಗೆ ಆಯ್ತು ನಮಗೆ. ಅಲ್ಲಿ ಹುಟ್ಟಿದಪ್ಪನ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಪೊಲೀಸ್ನವ್ರಿಂದ ತೊಂದರೆ ಆಯ್ತು, ಅಭಿಮಾನ ಮಾಲೀಕರಿಂದ ತೊಂದರೆ ಆಯ್ತು, ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ನಮ್ಗೇನು ಇದೆ ಇಲ್ವ ಅಲ್ಲಿ? ಯಾಕೆ ಹೀಗೆ ಮಾಡ್ತಾರೆ? ನಾವು ಯಾರು ವಿರೋಧಿಗಳು ಅಲ್ಲ, ನಾವು ನಮ್ಗೆ ಎಲ್ಲರೂ ಬೇಕು, ನಮಗೆ ಎಲ್ಲ ಬಾಂಧವರು ಬೇಕು ನಮಗೆ, ಯಾರನ್ನೂ ನಾವು ವಿರೋಧ ಮಾಡಿದ್ದಾರೆ. ನಾವು ಕರ್ನಾಟಕದ ಮೂಲದಲ್ಲಿ ಹೋಗಿ ಕಡೆ ವಿಷ್ಣುಜಿಯವರ ಬಗ್ಗೆ ನಾವು ಹೇಳಿ ನಾವು ಪ್ರತಿಯೊಂದು ತಿಳ್ಕೊಂಡು ಬಂದಿದ್ದೀವಿ. ನಾವು ಕಣ್ಣೀರು ಹಾಕ್ತಾರೆ, ವಯಸ್ಸಾದ್ರು ಕೂಡ ಕಣ್ಣೀರು ಹಾಕ್ತಾರೆ ಆ ಜಾಗದಲ್ಲಿ ಒಂದು ಮಾಡಿ ಅಣ್ಣ ನೀವು ಅಂತೇಳ್ಬಿಟ್ಟು. ರಾಜುಗೌಡರು ನಿರಂತರವಾಗಿ ಆ ಹೋರಾಟವನ್ನು ಮಾಡಿ, ನಾನು ಆಗಿರ್ಬೋದು, ರಾಜುಗೌಡರು ಆಗಿರ್ಬೋದು, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಕೂಡ ಹೋರಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ಮಾಧ್ಯಮ ಮಿತ್ರರು ಇದನ್ನ ನಿರಂತರವಾಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಕಳಕಳಿಯ ಮನವಿ ಮಾಡ್ಕೋತೇನೆ. ದಯವಿಟ್ಟು ಈ ಕೆಲಸವನ್ನು ನಮಗೆ ನಿಮ್ಮ ಮುಖಾಂತರವಾಗಿ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.